ಒಂದು ಸನ್ನಿವೇಶ ಕಂಸ ಮತ್ತು ಕೃಷ್ಣ. ಈ ಕಂಸ ಮತ್ತು ಕೃಷ್ಣದ ಒಂದು ವಿಶೇಷವಾದ ಸಂಬಂಧ. ಅವ ಕಂಸ ತನ್ನ ಸಹೋದರಿಯಾದಂತಹ ದೇವಕಿಯ ಮಗನಾದಂತಹ ಎಂಟನೇ ಮಗು ಶ್ರೀಕೃಷ್ಣನಿಂದಲೇ ತಾನು ಹತನಾಗುತ್ತೇನೆ ಎಂಬುದನ್ನು ತಿಳಿದುಕೊಂಡಂತಹ ಕಂಸ ಅವನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಎಷ್ಟೋ ರಾಕ್ಷಸನ ಕಳಿಸಿದ್ರೂ ಸಹಿತ ನಂದಗೋಕುಲದಲ್ಲಿ ಬೆಳೆಯುತ್ತಿರುವಂತಹ ಕೃಷ್ಣನನ್ನ ಕೊಲ್ಲೋದಕ್ಕೆ ಅವನಿಗೆ ಸಾಧ್ಯವಾಗುವುದಿಲ್ಲ. ಅಂತ ಪ್ರಯತ್ನಗಳಲ್ಲೇ ಈಗ ಒಂದು ಸನ್ನಿವೇಶ ಏನಂದ್ರೆ ಬಿಲ್ಲ ಹಬ್ಬ ಅನ್ನುವಂತ ಒಂದು ಹಬ್ಬವನ್ನ ತನ್ನ ಸಾಮ್ರಾಜ್ಯದಲ್ಲಿ ಆಚರಿಸಿರ್ತಾನೆ. ಆಗ ಅಲ್ಲಿ ಬೇರೆ ಬೇರೆ ರಾಜಕುಮಾರರು ಬಂದು ಆ ಧನುಷನ್ನು ಎತ್ತುವಂತಹ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾನೆ. ಆ ನೆಪದಲ್ಲಿ ಅವನು ಶ್ರೀಕೃಷ್ಣನನ್ನ ಆಹ್ವಾನಿಸಿ ಆ ಕೃಷ್ಣನನ್ನ ಕೊಲ್ಲುವ ಒಂದು ಯೋಜನೆಯನ್ನು ಹಾಕಿಕೊಳ್ಳುತ್ತಾನೆ. ಆ ಒಂದು ಭಾಗ ಬಿಲ್ ಹಬ್ಬ ಅಂತೇಳಿ 7ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗಿದೆ. ಅದನ್ನು ಈಗ ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಳಿಂಗ್ಲೆಯ ಮಕ್ಕಳು ಅಭಿನಯಿಸಿ ತೋರಿಸಲಿದ್ದಾರೆ. ಎಲ್ಲರೂ ಅದನ್ನು ಆಸ್ವಾದಿಸಿ. ಗಪ್ಪ ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಯಾರಿ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ. ಸವಾರಿ ಮಾಡುವಂತ ಬೆನ್ನೊಡ್ಡಿದರೆ ಚಟಕನ ಸೊಂಟಾನೆ ಮುರಿದನಂತೆ. ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ. ದೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ. ಗೋವರ್ಧನ ಬೆಟ್ಟ ಕಚ್ಚಿತ್ತ ಶತ್ರಿಯಾಗಿ ಹೋಯಿತು. ಯಾರು ಯಾರಿ ಕೃಷ್ಣ? ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನ? ಯಾರು ಕೊಟ್ರು ಈ ಶಕ್ತಿ? ಎಲ್ಲಿಂದ ಬಂತು ಈ ಶಕ್ತಿ? ನಮ್ ಗೂಢಾಚಾರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ರೀ ಶೋಧನೆ ಮಾಡೋದು? ಹಾವು ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ, ನಿಮ್ಮ ಮುಖಕ್ಕೆ ಮಂಗಳಾರತಿಯತ್ತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬೇಜಾರು ಮಾಡ್ಕೋಬೇಡಿ ಇವ್ರೆ, ನಾವ್ ಹೇಳಿದೇನಲ್ಲ ಆ ಇಬ್ರು ಇವರೇ ಬಡ ಇವರು, ಇವ ಶೈಲಿಕ ಇವ ದುರ್ವಿದ. ನಮಸ್ಕಾರ, ಇದು ನಿಮ್ಮ ಕೈಯಲ್ಲ ನಿಮ್ಮ ಕಾಲು, ಇದು ಕಾಲಲ್ಲ ನಿಮ್ಮ ಎಕ್ಕಡ. ಶಹಬಾಷ್, ಇದು ಕಾಲಲ್ಲ ಎಕ್ಕಡನೂ ಅಲ್ಲ, ಯಮಪಾಶ ತಿಳ್ಕೊಳ್ಳಿ. ಹಾ, ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ, ಸಾಹೇಬ್ರೆ ಬಂದು ಕುದ್ದು ಪರಾಂಬರಿಸಿದ್ದಾರೆ. ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಬಾಗಿಲ ವಾಡದ ಕಮಾನೆ ಮೇಲೆ ಕಮಾನಿಗೆ ಕಿರುವತ್ತಿ ಅಲಂಕಾರ. ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ? ಬೀಳತ್ತೆ ಬೀಳತ್ತೆ, ಇಡೀ ರಚನೆ ಒಂದು ಸಣ್ಣ ಕೀಲಿಯ ಮೇಲೆ ನಿಂತಿರ್ತದೆ. ಆ ಕೀಲಿ ಎಳೆದ್ಬಿಟ್ರೆ ಮುಗಿತು. ಅಬ್ಬ, ಒಳ್ಳೆ ರಾಕ್ಷಸ ಕಣ್ರಿ ನೀವು, ಏನ್ ಬುದ್ಧಿ ಏನ್ ಕತೆ? ಬೇರೆ ದಾರಿನೇ ಇಲ್ಲ ಅಂತೀನಿ ಅಂತೀರಿ, ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದೆ ಏನ್ರಿ? ಸುಮ್ನೆ ಇನ್ನೊಂದು ಬಾಗ್ಲು ಇಡಿ. ಇನ್ನೊಂದು ಬಾಗ್ಲ? ಎಲ್ರು ಬರೋ ಬಾಗ್ಲಲ್ಲಿ ನಾನು ಬರೋಕಾಗುತ್ತಾ ಮತ್ತೆ? ಆದ್ರೆ ಒಡೆಯ, ನಿನ್ ಬುರುಡೆ ಒಡೆಯ ಸರ್ಕಳಯ್ಯ, ಚೇ ಬಾ ನೀ ಕಡೆ. ಅಪ್ಪನಾಗಬೇಕು ಅನ್ನದಾತ. ನಮ್ಮ ಪಟ್ಟದಾನಿ ಹೇಗಿದೆ ಹೇಳು, ಅದರ ಹೆಸರೇನು? ಹ, ಕುವಲಯ ಪೀಡ, ಕುವಲಯ ಪೀಡ. ಔಷಧ ಪಟ್ಟಿ ಎಲ್ಲ ಮಾಡಿದ್ದೀನಿ, ಹಳದಿ ಬಂದ್ರೆ ನೋಡ್ರೆ ಸಾಕು, ಗೀ ಅತ್ ಮೈ ಮೇಲೆ ಬೀಳತ್ತೆ. ಬೀಳ್ಬೇಕು ಬೀಳ್ಬೇಕು, ಕೆಲ್ಸ ಆದ್ಮೇಲೆ ಅದ ನಮ್ಮದು ಹರ್ಷಿ ಸುಟ್ಟು ಬಿಡಿ. ಬೇರೆ ಏನಾದ್ರೂ ದಾನ್ಲೆ ಮಾಡಿತ್ತು, ಮಕ್ಕಳು ಮರಿ ಇರ್ತಾವೆ ಪಾಪ. ಅಲ್ವೇ ಮತ್ತೆ? ಸರಿ, ನೀವಿನ್ನು ಹೊರಡಿ, ಸ್ವಲ್ಪ ಇರಿ. ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಿನಲ್ಲಿ ಕಂಬ ಕಂಬಕ್ಕೂ ಕಿವಿ ಕಮಟ್ಟಿ ಮಕ್ಕಂದ್ರೆ ಗೊತ್ತಲ್ಲ. ಇದು ಕಾಲಲ್ಲ ಎಕ್ಕಡಾನೂ ಅಲ್ಲ, ಇದು ಯಮಪಾಶ. ಮಂತ್ರಿ, ನೀನು ಅವರ ಮೇಲೆ ಒಂದು ಕಣ್ಣು ಇಡು. ರಾಜಕೀಯದಲ್ಲಿ ಯಾರನ್ನು ಯಾರೂ ನಂಬಬಾರದು, ನಿನ್ನನ್ನು ನೀನು ಕೂಡ. ಮಂತ್ರಿ ಬಾಯಿಲಿ ಕೂತ್ಕೋ. ಬುದ್ಧಿ ಏನು ಇರಬೇಕ್ರಿ, ಮಂಡೇಲಿ ಮಾಂಸ ಕೊಂಚ ಇರಬೇಕು. ನೀವು ನೋಡಿದ್ರೇನ್ರಿ? ಏನಂದ್ರಿ ಒಡೆಯ? ನೀವು ನೋಡಿದ್ರೇನ್ರಿ ಆ ಕೃಷ್ಣನ? ಓ, ನೋಡ್ದೆ ಒಡೆಯ. ಹೇಗಿದ್ದಾನ್ರಿ ಆ ಪಟ್ಟಿಂಗ? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು, ಯಾರ ಹಾಗೆ ಇದ್ದಾನೆ? ನೋಡ್ದೆ ಒಡೆಯ. ಅಂದ್ರೆ ತಾವು ಹೇಳೋದು ತಮಗೆ ತಿಳಿಯಲಿಲ್ಲ ಅಲ್ಲ? ನೋಡ್ದೆ ಒಡೆಯ. ನಿಮ್ಮ ತಲೆ
ಆ ಹುಡುಗನನ್ನು ನೀವು ಹತ್ತಿರದಿಂದ ನೋಡಿದ್ರಿ ಅಲ್ವಾ? ನೋಡಿದೆ ಒಡೆಯ. ಅವ ನಮ್ಮ ದೇವಕಿ ಮಗ ಅನಿಸ್ತತ್ತ? ಕಿವಿ ಕೈ ತುಟ್ಟಿ ಗದ್ದ ಏನಾದ್ರೂ ಹೋಲಿಕೆ ಇದೆಯಾ? ನನ್ನನ್ನು ನೋಡಿ, ಈ ಕೈ ಬೆರಳೆಲ್ಲ ನಮ್ಮ ಅಪ್ಪಂದೆ, ಕೈ ಮಾತ್ರ ನಂದು. ವಸುದೇವ ದೇವಕಿ ಕೈ ಮಾತ್ರ ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ. ಆ ಕೈ ಮಾತ್ರ ಹೀಗೆ ಕಾಣಿಸ್ತದೆ. ಎಲ್ಲ ಇವನ ಮಕ್ಕಳು ಸೋದರ ಮಾವನ್ನ ಹೋಲ್ತಾವೇನ್ರಿ? ಮಾತ್ರಿ, ನೀವಿನ್ ಹೊರಡಿ. ದೇವಕಿ ಏನು ಮಾಡುತ್ತಿದ್ದೇವ ದೇವಕಿ ಏನು ಮಾಡುತ್ತಿದ್ದಾರೋ? ಅವರ ಹತ್ತಿರ ಸ್ವಲ್ಪ ಹೋಗಿ ಬರೋಣ. ಈಗ ಶರಮನೆಯಲ್ಲಿರುವಂತಹ ವಸುದೇವ ಮತ್ತು ದೇವಕಿಯನ್ನು ನೋಡೋದಕ್ಕೆ ಕಂಸ ಬರುತ್ತಾನೆ. ಇದು ಶರಮನೆಯ ದೃಶ್ಯ. ನನ್ನ ಕಣ್ಣಲ್ಲಿ ಬೇಕೆ ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ದಿನ ದಿನ ಚೂರು ಚೂರು ಬೆಳೆದಾರೆ. ನೋಡೋ, ಅಪ್ಪ ಅಮ್ಮಂದರ ಪುಣ್ಯವೇ ಪುಣ್ಯ, ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತದಲು ನೋಡಿ ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ. ನೋಡಿ, ಯಾರೋ ಬಂದ ಆಗಿದೆ. ಈಗ ಕಂಸ ಅಲ್ಲಿ ಕಂಸನ ಆಗಮನ ಆಗುತ್ತದೆ ಶರಮನೆಗೆ. ವಸುದೇವ ದೇವಕಿ, ವಸುದೇವ ದೇವಕಿ. ಓ ಮಹಾರಾಜ, ಬಾಬಾ. ನಿದ್ದೆ ಬಂತ ಬಾವಾ? ಬರದೆ ಇನ್ನೇನ್ ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೇವದ ಕಾಟವಿಲ್ಲ. ಕೂತ್ಕೋ. ಶಾಬಾಷ್ ಬಾವಾ, ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ರೇನೆ ಇಲ್ಲ. ರಾಜಕಾರಣಿ ಹಾಗೆ ಹತ್ತು ಜನರ ಮಧ್ಯೆ ಕೂತಾಗದು ಏಕಾಂಗಿ ಇದ್ದರೂ ಮುಚ್ಚದರಂತೆ. ಮೊದಲಿನಿಂದಲೂ ಬಲೆ ತಮಾಷೆ ಕಂಡ್ರಿ ನೀವು. ದೇವಕಿ, ನನಗೆ ಸ್ವಲ್ಪ ಹಾಲಾದ್ರೂ ಕೊಡು. ಹಾಲ 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 ಕುಡಿಯೋರು ನಾವು, ಹಾಲು ಹಿಡಿಸಲ್ಲ ನಮಗೆ. ಕ್ಷೀರಸಾಗರ ಮತನದ ಕತೆ ಗೊತ್ತಲ್ಲ ನಿಮಗೆ? ದೇವಕಿ, ಹಾಲು ಏನೂ ಬೇಡ. ನೋಡಿದೆಯಾ ನೋಡಿದೆಯಾ, ನನ್ನ ಮೇಲೆ ನಿನಗೆ ಇನ್ನೂ ಅಸಮಾಧಾನ. ನನ್ನ ತಂಗಿ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡೆಯಾ? ಸಂಕೋಲೆ ಹಾಕ್ಸಿದ್ದೀನಿ ನಿಜ, ನೂರಕ್ಕೆ ನೂರು ಅಪ ಶುದ್ಧ ಅಪರಂಜಿ. ಕೊರಳಿಗೆ ಮೂರೆಳೆ, ಕೈಗೆ ಎರಡೆಳೆ, ಕಾಲಿಗೆ ಒಂದೇಳೆ, ಎಲ್ಲ ತಿನ್ನದೆ 25 ವರ್ಷ ಆಯ್ತಲ್ಲ ಮಾಡಿಸಿ, ಸ್ವಲ್ಪ ಆದರೂ ಕಪ್ಪಾಗಿದೆಯಾ? ನಿಮಗೊಂದು ಇರ್ಲಿ ಬಿಡು ಬಾವ, ಇವತ್ತು ನಿನಗೊಂದು ವಿಶೇಷ ಸುದ್ದಿ ಹೇಳಬೇಕು. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ. ರಾಜರ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಿ ಮಥುರಾವೀರ ಪ್ರಶಸ್ತಿ ಪಡೆಯಬೇಕು. ಏನು ಹುಚ್ಚು ಆ ಹುಡುಗರದ್ದು? ಯಾಕೆ ತಮಗೆ ಗೊತ್ತಿಲ್ಲವಾ? ಏನ್ ನಿಮಗೇನು ಗೊತ್ತಾಗೋದಿಲ್ಲ? ಹೊತ್ತು ಹೊತ್ತಿಗೆ ಊಟ, ಹೊತ್ತು ಹೊತ್ತಿಗೆ ನಿದ್ರೆ. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೋಯೋ ಹಾಗಿಲ್ಲ. ನಾಲ್ಕು ಗೋಳೆಗಳ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆಗೆ ಬಂದೇ ಬಿಡ್ತು ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ನೀವು ಬಂಧನದಲ್ಲಿದ್ದು ಸ್ವತಂತ್ರ, ನಾವು ಬಯಲಿನಲ್ಲಿದ್ದು ಬಂದಿಗಳು. ಎಲ್ಲಿ ಹೋದರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿತವಾಗಿ ನಿದ್ರೆ ಮಾಡೋ ಹಾಗಿಲ್ಲ. ಕಣ್ಮುಚ್ಚಿದರೆ ತಕಪಕ ಕುಣಿತ, ನಾನು ಕೊಂದ ಮಕ್ಕಳು ಕಣ್ಣು ಮುಂದೆ ಬರ್ತಾವೆ. ದೇವಕಿ ಹೇಳು, ದೇವಕಿ ಹೇಳು, ನಿನ್ನ 8ನೇ ಪುತ್ರನನ್ನು ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು ದೇವಕಿ ಹೇಳು. ನಾನು ನಿಜ ಹೇಳಿದ್ರೆ ನಿನ್ನ ನಂಬೋದಿಲ್ಲ ದೇವಕಿ. ನೀನು ಹೇಳಿದ್ದನ್ನು ನಾನು ನಂಬುತ್ತೇನೆ ಹೇಳು ದೇವಕಿ. 9 ತಿಂಗಳು ಬಚ್ಚಿಟ್ಟಿದ್ದು ನಿಜ, ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ. ಮತ್ತೆ ಅದೇ ಹಳೆ ಬೊಗಳೆ. ಅಷ್ಟಮಿ ರಾತ್ರಿ ಅದೇ ಎಲ್ಲ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಂದೆ. ಆದರೆ ಲಕ್ಷ ಮಕ್ಕಳನ್ನು ಕೊಂದೆ, ಆದರೆ ಒಂದು ಮಗುವನ್ನು ಮಾತ್ರ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಆ ಕೊಲ್ಲರ ಹುಡುಗ ಕೃಷ್ಣ. ಕೊಲ್ಲಲಿಕ್ಕೆ ಹೋದವರು ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ತಂದೆ ನಂದ ನಿನ್ನ ಗಂಡನ ಪ್ರಾಣ ಸ್ನೇಹಿತ, ಅಪ್ರಾಪ್ತ ಪ್ರಾಣ ಮಿತ್ರ.
ನಿನ್ನ ಮೊದಲನೇ ಹೆಂಡತಿ ರೋಹಿಣಿಯ ರೋಹಿಣಿ ಅವಳ ಮಗ ಅವಳ ಪೀಳೆ ಬಲರಾಮ ನಂದನ ಮನೆಯಲ್ಲೇ ಇರೋದು. ಅರಮನೆ ಕವಳಕ್ಕೆ ಕತ್ರೆ ಹಾಕೋಕೆ ಬಂದು ಇದ್ಗೊಳ್ಳಿ ಅಲ್ಲೇ ಅಂತ ಸುಮ್ಮನೆ ಇದ್ದೆ. ಈಗ ನೀವೆಲ್ಲರೂ ಕೂಡಿ ಏನೋ ಸಂಚು ಮಾಡುತ್ತಿರುವ ಹಾಗಿದೆ. ಕೃಷ್ಣ ನಿಮ್ಮ ಮಗನೇ ಆಗಿರಬೇಕು, ನಿಮ್ಮ ಮಗ ಆಗಿರಬೇಕು. ಏಕೆ ಅವ ನಿಮ್ಮ ಮಗನೇ, ಅವ ನನ್ನ ಸೋದರ ಅಳಿಯ. ಸುಳ್ಳು, ಕೃಷ್ಣ ನನ್ನ ಮಗ ಏಕೆ ಆದರೂ ಕೃಷ್ಣ ಯಶೋಧಿ ಮಗ, ನನ್ನ ಮಗ ಅಲ್ಲ, ಅವನು ನನ್ನ ಮಗ ಅಲ್ಲ. ನಿಮ್ಮ ಮಗ ಅಲ್ಲ ಸರಿತಾನೆ, ನಿಮ್ಮ ಮಗ ಅಲ್ಲ ಅವನು. ಅವನನ್ನು ಕೊಂದರೆ ನಿಮಗೆ ಬೇಜಾರಿಲ್ಲ ತಾನೆ? ನೋಡ್ತಾ ಇರಿ. ಹೀಗೆ ಕಂಸ ತನ್ನ ಕೃಷ್ಣನನ್ನು ಕೊಲ್ಲೋದಕ್ಕಾಗಿ ನಡೆಸಿದ ಯೋಜನೆಯನ್ನು ಇಲ್ಲಿ ಚಿತ್ರಿಸಲಾಗಿದೆ. ಏಳನೇ ವರ್ಗದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.